एनएल न्यूज कन्नड के स्वागत संगीता कुंभार हद्नेटने कन्नड साहित्य सम्मेलन मार्च इपत्नाकू नड़ेल प्रधान वेदिक पूज्य सिद्धेश्वर श्री इकोटे मुख्य द्वार के अपरूप साहिति डॉक्टर सिप्पी लिंगण्णनवर ಹೆಸರಿಟ್ಟುಕೊಂಡು ಶ್ರೀಮತಿ ಬಂಗಾರಮ್ಮ ಸಜ್ಜನವರ ದಾಸೋ ಮನೆಗೆ ಹೆಸರನ್ನು ಇಟ್ಟುಕೊಂಡಿದ್ದೇವೆ. ಪುಸ್ತಕ ಮಳಿಗೆಗೆ ಹೆಸರಾಂತ ಕನ್ನಡ ಸಾಹಿತಿ ನಮ್ಮವರಾಗಿರುವಂಥ ಸುಬ್ಬು ಬಿರಾದಾರವರನ್ನು ಇಟ್ಟುಕೊಂಡಿದ್ದೇವೆ. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸಲಿದ್ದಾರೆ. ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂಥ ಗೌರವಾನ್ವಿತ ಶ್ರೀ ರಾಹುಲ್ ಶಿಂದೆ ಅವರು ಆಗಮಿಸಲಿದ್ದಾರೆ. ಅದರ ಜೊತೆಗೆ ಪುಸ್ತಕದ ಮಳಿಗೆಯನ್ನು ಉದ್ಘಾಟನೆಯನ್ನು ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಿರುವಂಥ ಎಚ್ ಡಿ ಆನಂದ್ ಕುಮಾರ್ ಅವರು ನಡೆಸಿಕೊಂಡಿದ್ದಾರೆ. ದಾಸೋಹದ ಉದ್ಘಾಟನೆಯ ಎಸ್ ಪಿ ಲೋಕಾಯುಕ್ತ ಶ್ರೀಮತಿ ಅನಿತಾ ಅದ್ದನ್ನವರು. ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಜಿಲ್ಲೆಯ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾರ್ಚ್ 23-24 ಜರುಗಲಿದೆ. ಧ್ವಜಾರೋಹಣ, ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ಮತ್ತು ಉದ್ಘಾಟನಾ ಸಮಾರಂಭ ಹೊರತುಪಡಿಸಿ 7 ಅಮೂಲ್ಯವಾದಂಥ 2 ದಿನಗಳ ಗೋಷ್ಠಿಗಳು ಜರುಗಲಿವೆ. ರಾಜ್ಯದ ವಿವಿಧ ಜ್ಞಾನಿಗಳು, ಬುದ್ಧಿಜೀವಿಗಳು, ವಾಗ್ಮಿಗಳು, ಚಿಂತಕರು, ವಿಮರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ರಾಜ್ಯದ ಶ್ರೇಷ್ಠ ಜ್ಞಾನಿಗಳಾಗಿರುವಂಥ ಸ್ವಾಮೀಜಿಯವರು ಸಹ 24 ಜನ ಸ್ವಾಮೀಜಿಯವರು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿ ನಮ್ಮೆಲ್ಲರಿಗೂ ಜ್ಞಾನದ ದಾಸೋಹದ ಮೂಲಕ ನಮ್ಮ ಮನಸ್ಸನ್ನು ಧನಿಸಲಿದ್ದಾರೆ. ಮನರಂಜನೆ ಕಾರ್ಯಕ್ರಮ ರಾಜ್ಯ ಮತ್ತು ರಾಷ್ಟ್ರದ ಕಲಾವಿದರಿಂದ ಮನರಂಜನೆ ಕಾರ್ಯಕ್ರಮಗಳು ಜರುಗಲಿವೆ. ಜೊತೆಗೆ ಬಹಿರಂಗ ಸಭೆ ಆಗ್ತಾ ಇದೆ. ಸಾಧಕರಿಗೆ ಸನ್ಮಾನ, ಸಾಹಿತಿ ದಂಪತಿಗಳಿಗೆ ಸನ್ಮಾನ, ಹಿರಿಯರಿಗೆ ಸನ್ಮಾನ ಮತ್ತು ಮಕ್ಕಳ ಕಲರವ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ಮಾಡಿ 10 ಜನ ವಿದ್ಯಾರ್ಥಿಗಳಿಂದ ಪ್ರತಿಭೆಯನ್ನು ರಂಗಮಂದಿರದಲ್ಲಿ ತೋರಿಸತಕ್ಕಂಥ ಅಮೂಲ್ಯವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕನ್ನಡ ಮತ್ತು ಪತ್ರಿಕೋದ್ಯಮ ಇವು ಒಂದೇ ನಾಣ್ಯದ 2 ಮುಖಗಳು. ಇವುಗಳನ್ನು ಸಹ ಬಹಳ ಅರ್ಥಪೂರ್ಣವಾಗಿ ವೇದಿಕೆ ಮೇಲೆ ಚರ್ಚಿಸಲಿಕ್ಕೆ ಬಹಳ ಪ್ರಮುಖವಾದಂಥ ಉಪನ್ಯಾಸಕರು ಆಗಮಿಸಲಿದ್ದಾರೆ. ಕನ್ನಡದ ಸಾಹಿತ್ಯ ಹೇಗೆ ಬೆಳೆಯಬೇಕು, ಈ ನಾಡನ್ನು ಕನ್ನಡ ಸಾಹಿತ್ಯ ಹೇಗೆ ಶ್ರೀಮಂತಗೊಳಿಸಲಿದೆ ಅನ್ನುವುದನ್ನು ಈ ಸಮಾರಂಭದಲ್ಲಿ ಚರ್ಚೆ ಆಗಲಿದೆ. ಜಾನಪದ ಸಾಹಿತ್ಯ ವಿಶಿಷ್ಟವಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಅಮೃತ ಅರ್ಥಪೂರ್ಣವಾಗಿ ಜರುಗಲಿದೆ. ಅದರಲ್ಲಿ ಮಹಿಳಾ ಸಬಲೀಕರಣ ಮತ್ತು ಸುರಕ್ಷತೆ, ಎಲ್ಲ ಮಹಿಳೆಯರು ನೋಡುವಂಥ ಅದ್ಭುತವಾದಂಥ ಒಂದು ಚರ್ಚೆ ಈ ಸಮಾರಂಭದಲ್ಲಿ ಜರುಗಲಿದೆ. ಕವಿಗೋಷ್ಠಿ ಇನ್ನೂ ವಿಶಿಷ್ಟವಾದದ್ದು. ಬಹಳಷ್ಟು ಜನ ಪರಿಣಿತ ಮತ್ತು ಹಿರಿಯ ಕವಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಅದರ ಜೊತೆಗೆ ಹೊಸದಾಗಿ ಇರತಕ್ಕಂಥ ಕವಿಗಳು, ಪ್ರತಿಭಾವಂತ ಕವಿಗಳು ಇದರಲ್ಲಿ ಭಾಗವಹಿಸಲಿರುವುದರಿಂದ ಬಹಳಷ್ಟು ಅರ್ಥಪೂರ್ಣವಾಗಿ ಈ ಸಾಹಿತ್ಯ ಸಮ್ಮೇಳನ ಜರುಗಲಿದೆ. ಆ ಕಾರಣಕ್ಕಾಗಿ ಈ ಬಿಜಾಪುರದ ಜಿಲ್ಲೆಯ ಜನತೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಅದರ ಜೊತೆಗೆ ಯಾರ್ಯಾರು 35 ಇಲಾಖೆಗಳ ಸರ್ಕಾರಿಯ ನೌಕರರು ಇದರಲ್ಲಿ ಭಾಗವಹಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ನೀಡಿದ್ದಾರೆ, ಅವರಿಗೆ ಅನ್ಯ ಕಾರ್ಯನಿಮಿತ್ತ ಅವರಿಗೆ ರಜೆಯ ಸೌಲಭ್ಯವನ್ನು ಸಹ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಇದರ ಜೊತೆಗೆ ಬಹಳ ಉತ್ತಮವಾದಂಥ ಸ್ವಾದಿಷ್ಟವಾದಂಥ ಉಪಹಾರ ಊಟವನ್ನು ವ್ಯವಸ್ಥೆ ಮಾಡಿದ್ದೇವೆ. ನಿರಂತರ ದಾಸೋಹ ಮುಂಜಾನೆ 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸಹ ಇಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ 2 ದಿನ ಅದೇ ರೀತಿಯಾಗಿ. ಜೊತೆಗೆ ಪುಸ್ತಕದ ಮಳಿಗೆಗಳು,
ಮತ್ತು ಖಾದಿ ಗ್ರಾಮೋದ್ಯೋಗದ ಅಂಗಡಿಗಳನ್ನು ಸಹ ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಯಾರ್ಯಾರು ಹೆಚ್ಚುವರಿಯಾಗಿ ನಮಗೆ ಇಂಥದ್ದು ಅವಕಾಶ ಬೇಕು ಅಂದರೆ ಅವರಿಗೂ ಸಹ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಯಾರನ್ನೂ ಸಹ ನಾವು ಬೇಡ ಅನ್ನುವಂಥ ಸ್ಥಿತಿಯಲ್ಲಿ ಇಲ್ಲ. ಒಟ್ಟಿನಲ್ಲಿ ನಮ್ಮ ಕನ್ನಡದ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಬೇಕು, ಈ ರಾಜ್ಯಕ್ಕೆ ಮಾದರಿಯಾಗಬೇಕು, ಉತ್ತಮ ಉತ್ತಮವಾದಂಥ ಗೋಷ್ಠಿಗಳಿಂದ ಜನರ ಮನಸ್ಸು ಪರಿವರ್ತನೆ ಆಗಬೇಕು, ಆಳವಾದಂಥ ಜ್ಞಾನ ತಿಳಿದುಕೊಳ್ಳಬೇಕು, ಸಂಶೋಧನೆ ಆತ್ಮಕವಾದಂಥ ವಿಷಯಗಳು ನಮ್ಮೆಲ್ಲ ಸಾಹಿತ್ಯ ಆಸಕ್ತರಿಗೆ ಸಿಗಬೇಕು ಅನ್ನುವಂಥ ಹಂಬಲ ಆಸೆ ಇಚ್ಛೆ ನಮ್ಮದಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹಾಸಿಂ ಪಿರ್ವಾಲಿಕಾರ್, ಅಧ್ಯಕ್ಷ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ. ನಮ್ಮ ಬಿಜಾಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಚರ್ತಾ ಇರ್ತಕ್ಕಂಥದ್ದು ನಮಗೂ ನಿಮಗೆಲ್ಲ ಬಹಳ ಅಭಿಮಾನದ ಸಂಗತಿ. ಕಳೆದ ವರ್ಷ ಹಾಸನ್ ಪೀರ್ ವಾರಿಕಾರ್ ಅವರ ಅಧ್ಯಕ್ಷತೆಯಲ್ಲಿ, ಪರಿಷತ್ತಿನ ಅಧ್ಯಕ್ಷತೆಯಲ್ಲಿ ಎಲ್ಲ ಜನಾಂಗವನ್ನು ಎಲ್ಲ ಧರ್ಮದವರನ್ನು ಒಗ್ಗೂಡಿಸಿಕೊಂಡು ಭಾಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕಾರಿ ಸಮಿತಿ ಏನದಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಂದು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿರ್ತಕ್ಕಂಥದ್ದು ಸಂದಾನ ಗೊತ್ತಿರ್ತಕ್ಕಂಥ ಸಾಹಿತ್ಯ. ಅದರಂತೆಯೇ ತಾವು ಸಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ವಿಚಾರಗಳನ್ನು ವಿಷಯಗಳನ್ನು ತಮ್ಮ ಪತ್ರಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ಸಾಧನ ಸಾಧನಪಡಿಸಿರ್ತಕ್ಕಂಥದ್ದು, ಅನೇಕ ಜನ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವಿಷಯವನ್ನು ಬಹಳ ಪ್ರಶಂಸನೀಯವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ನಾನು ಕಂಡಿರತಕ್ಕಂಥದ್ದು ಹಲವಾರು ಜನ ವ್ಯಕ್ತಪಡಿಸುತ್ತೂ ಉಂಟು. 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹೋದ ವರ್ಷಕ್ಕಿಂತಲೂ ಈ ವರ್ಷ 2 ದಿವಸಗಳವರೆಗೆ ನಿರಂತರವಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಜನ ಆಗಲಿ ಎಲ್ಲರಿಗೂ ಸಹ ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಸಂಗತಿ ನಲ್ಗಿರ್ತಕ್ಕಂಥದ್ದು. ಸೊ ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಈ ವಿಷಯವನ್ನು ವ್ಯಕ್ತಪಡಿಸುತ್ತಾ ಈ ಸಮ್ಮೇಳನದಲ್ಲಿ ಭಾಗಿಯಾಗಲಿಕ್ಕೆ ತಾವು ಸಹ ಕಾರಣೀಕರ್ತರಾಗಿರ್ತಕ್ಕಂಥವ್ರು, ಇದನ್ನು ಯಶಸ್ವಿಗೊಳಿಸ್ತಕ್ಕಂಥದ್ದು ನಾವೆಷ್ಟಲ್ಲ ನೀವು ಸಹ ಇದನ್ನು ಸಕ್ರಿಯಗೊಳಿಸಿ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಸಾಹಿತ್ಯ, ಸಂಸ್ಕೃತಿ ಮತ್ತು ಶಿಕ್ಷಣ ಇವು ಮೂರು ತ್ರಿವೇಣಿ ಸಂಗಮ. ಸಾಹಿತ್ಯ ಬಾಲ್ಯದಿಂದಲೇ ಪ್ರಾರಂಭ ಆಗ್ತದೆ, ತಾಯಿ ಮಡಿಲಿಂದ. ಆ ಸಾಹಿತ್ಯದ ಮೂಲವಾಗಿ ಮಗು ಸಂಸ್ಕೃತಿಯನ್ನು ಕಲಿತಾರೆ, ಆ ಸಾಹಿತ್ಯ ಸಂಸ್ಕೃತಿಯನ್ನು ಶಿಕ್ಷಣದ ಮೂಲಕವಾಗಿ ಹೊರಗೆ ಹಾಕ್ತದೆ. ಇವು ಮುಪ್ಪರಿ ಒಡ್ಡಾಗ ಒಂದು ಸಾಹಿತ್ಯ ಕ್ಷೇತ್ರ ಮುನ್ನುಗ್ಗಲಿಕ್ಕೆ ಸಾಧ್ಯವಾಗುತ್ತೆ, ಗುಣಮಟ್ಟವನ್ನು ಕಾಯ್ದುಕೊಳ್ಳಿ ಸಾಧ್ಯವಾಗುತ್ತೆ. ಅಂಥ ಕೆಲಸವನ್ನು ಶ್ರೀತ ಹಸಿಂ ಪೀರ್ ಅವರು 18 ಮತ್ತು ಈಗ ಮುಂದೆ ಹಿಂದಾಗಿರ್ತಕ್ಕಂಥ 17 ಸಮಯ ಯಶಸ್ವಿ ಅವರು ಮಾಡ್ತಾರೆ. ಆಮೇಲೆ ಒಂದು ಶ್ರೀ ಸಾಮಾನ್ಯರಿಗೆ ಸಾಹಿತ್ಯ ಒಂದು ಹಾಕಿಬಿಡೋದು ಹೋಣೆ. ಇದು ಶ್ರೀ ಸಾಮಾನ್ಯರಿಗೆ ಸಾಹಿತ್ಯ ಅಂದರೆ ಎಷ್ಟೋ ಜನ ಇಲ್ಲಿ ಏನಾದಾರ ಅಂದರೆ ಮೆಂಬರ್ ಆಗಿದ್ದಾರೆ. ಆ ಮೆಂಬರ್ ಆದವರು ಕೂಡ ಸಾಹಿತ್ಯ ಪರಿಷತ್ತಿನ ಈ ಬಾಗಿಲವನ್ನು ನೋಡುವಂಥ ಅವಕಾಶ ಇರ್ತದೆ. ಆ ಅವಕಾಶವನ್ನು ಮಾಡಿಕೊಟ್ಟರೆ ಅವರು ಪ್ರಥಮರು ಅಂತ ನಾನು ಭಾವಿಸ್ಕೊಂಡಿದ್ದೆ. ಅಂಥ ಅವಕಾಶ ಕೊಡೋದ್ರಿಂದ ಏನಕ್ಕಂತಂದರೆ ಸಾಹಿತ್ಯ ಕ್ಷೇತ್ರ ಬೆಳೀತದೆ. ಬರೀ ಕೇವಲ ವರ್ಗದ ಕೋಣೆ ಏನಾಗಲಿ ಅಥವಾ ಕೋಣೆ ಏನು ಬೆಳೆದಾಗ ಶ್ರೀ ಸಾಮಾನ್ಯರು ಕೂಡ ಬರ್ತಕ್ಕಂಥ ಇರೋದೆಲ್ಲ ಅಂಥ ಕೆಲಸವನ್ನು ಮಾಡಿದ್ದಾರೆ. ಆಗಲೇ ಅವರು ಹೇಳಿದ್ದಾರೆ 2 ಹೊಸಗೋಷ್ಠಿಗಳು ಅಂತ ಹೇಳಿ, ಭಾಳ ಒಳ್ಳೆಯ ಕೆಲಸ. ಏನು ಅಂದರೆ ದಂಪತಿಗಳ ಸನ್ಮಾನ, ಇವತ್ತು ಶಿಥಿಲಗೊಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ದಂಪತಿಗಳ ಸನ್ಮಾನ ಮಾಡೋದ್ರಿಂದ ಮಾದರಿಯಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಬಂದರೆ, ಎರಡನೇದಾಗಿ ಮಕ್ಕಳ ಕಲರವ ಅಂತ ಹೇಳಿರೋ ಪ್ರತಿಭೆ ಯಾವ ಮಕ್ಕಳಲ್ಲಿ ಹೇಗಿರ್ತದೆ ಗೊತ್ತಿಲ್ಲ, ಅಂಥ ಒಂದು ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಅವರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸ್ವಾಮಿಗಳು ಕೂಡ ಇದ್ದಾರೆ, ಸಾಮಾನ್ಯರಿದ್ದಾರೆ. ಸರ್ ಹೇಳಿದ ಹಾಗೆ ಜಾತಿ ವರ್ಣ ಭೇದ ಪಂಗಡ ಯಾವುದನ್ನು ನನಗೆ ತೆಗೆದುಕೊಳ್ಳದೆ ತಾವೆಲ್ಲರೂ ಒಂದು ಸಾಹಿತ್ಯದ ಕೆಳಗೆ ಎನ್ನುವಂಥ ಮಾತನ್ನು ಭಾಳ ಚೆನ್ನಾಗಿ ವಿಚಾರ ಮಾಡಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ನಾವಲ್ಲ ಸಾಮಾನ್ಯನ ಒಬ್ಬ ಹಿರಿಯವನೆಂದು ಹಿರಿಯವರಿಗೆ ನಾವೆಲ್ಲರೂ ಸಹಕಾರವನ್ನು ಕೊಡೋಣ. ಇರಲಿ, ಚಿತ್ರಕಲೆಯು ಕೂಡ ಒಂದು ಭಾಗ. ಯಾಕಂದರೆ ಸಾಹಿತ್ಯ ಆಗೋದಕ್ಕಿಂತ ಮುಂಚೆ ಚಿತ್ರಕಲೆಯಲ್ಲಿ ನಾವು ನೋಡ್ತಿದ್ದೇವೆ ಯಾವುದೇ ಒಂದು ಅಕ್ಷರ ತುಂಬಬೇಕಾದ ಅದಕ್ಕೆ ಇದ್ರೂ ಸಹಿತ ಏನಲ್ಲ ಅವರೇನೋ ತಕರಾರು ಮಾಡಿದ್ದ. ಮನೆಗೆ ಬರೀ ಬಾಗಿಲು ದೊಡ್ಡದಿದೆ ಸಾಹಿತ್ಯ ಪರಿಷತ್ತು, ಬೇಕಾದವರು ಬರೀ ಬೇಡಾದವರು ಬರೀ ನಿಮಗೂ ಅವಕಾಶ ಕೊಡ್ತೇವೆ ಅಂತ ಹೇಳಿದ್ದಾರೆ. ವಿನಾ ಅವರಿಲ್ಲ ಅಂತ ಹೇಳಿಲ್ಲ, ಗೊತ್ತಾಗದ ರೀತಿ ತಿಳಿಯದೆ ಮಾಡಿದ ತಪ್ಪು ಕ್ಷಮೆಗಾರವಾಗಿರ್ತದೆ. ಅವ್ರು ಹೇಳಿದ್ದಾರೆ ಕ್ಷಮೆ ಅಂತ ಹೇಳಿ ಬರಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ರ. ಅದಕ್ಕಾಗಿ
ನಾವು ಕೂಡಿ ಈ ಒಂದು ಸಾಹಿತ್ಯ ಪರಿಷತ್ತಿನ 18ನೇ ರಥವನ್ನ ಸುಗಮವಾಗಿ ಸಾಗಿ ಜ್ಯೋತಿಯಿಂದ ನೂಕೋಣ ಅಂತ ನಿಮ್ಮೆಲ್ಲ ಪರವಾಗಿ ಹರಸಿ ಅಲ್ಲಿ ಎರಡು ಮಾತು ನಿಮಿಷ ನಮಸ್ಕಾರ ಕಾರ್ಯಕಾರಿಣಿ ಸಮಿತಿ ಈಗ ಮೊನ್ನೆ ಬಂದು ಹೋಗಿದ್ದಾರೆ ಇದನ್ನೆಲ್ಲ ಪೂರ್ವ ತಯಾರಿ ಮಾಡ್ಕೊಂಡು